हाय फ्रेंड्स नमस्कार। बहळ ದಿನಗಳ ನಂತರ ಮದ್ಯ ಮಾರಾಟ ಆರಂಭವಾಗಿದ್ದು ಮದ್ಯಪ್ರಿಯರಿಗಂತ ಸಂಭ್ರಮದಿಂದ ಮದ್ಯವನ್ನು ಖರೀದಿಸುತ್ತಿದ್ದಾರೆ। ಹೌದು, ಇದೇ ವೇಳೆ ರಾಜ್ಯ ಸರ್ಕಾರದಿಂದ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಅನ್ನು ನೀಡಲಾಗಿದೆ। ಹೌದು, ಮದ್ಯ ಮಾರಾಟದ ಎರಡನೇ ದಿನವಾದ ಇಂದಿನಿಂದ ಸರಬರಾಜಾಗುವ ಮದ್ಯಕ್ಕೆ ನೂತನ ದರ ವಿಧಿಸಲಾಗುವುದು। ಹೌದು, ಮದ್ಯಕ್ಕೆ ಶೇಕಡ 6 ರಷ್ಟು ದರ ಏರಿಕೆಯನ್ನು ಮಾಡಲಾಗಿದೆ। ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ। ಅದಕ್ಕಿಂತ ಮುಂಚೆ ನೀವು ನಮ್ಮ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ದನಿಂದನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ। ಹೌದು, ಏಪ್ರಿಲ್ 1 ರಿಂದ ಪೂರ್ವಾನ್ವಯವಾಗುವಂತೆ ಹೆಚ್ಚಳಕ್ಕೆ ಆದೇಶವನ್ನ ನೀಡಲಾಗಿತ್ತು। ಆದರೆ ಲಾಕ್ ಡೌನ್ ಇಂದಾಗಿ ಆದೇಶ ಅನುಷ್ಠಾನವಾಗದ ದರ ಹೆಚ್ಚಳವಾಗಿರಲಿಲ್ಲ। ಮೊದಲ ದಿನ ಹಳೆ ದರದಲ್ಲೇ ಮದ್ಯ ಮಾರಾಟ ಮಾಡಲಾಗಿದ್ದು ಇಂದಿನಿಂದ ಸರಬರಾಜು ಮಾಡುವ ಮದ್ಯಕ್ಕೆ ಹೊಸ ದರ ಇರಲಿದೆ। ಬಜೆಟ್ನಲ್ಲಿ ವಿವಿಧ ಮದ್ಯಗಳ ಮೇಲಿನ ತೆರಿಗೆಯನ್ನ ಶೇಕಡ 6 ರಷ್ಟು ಹೆಚ್ಚಳ ಮಾಡಿದ್ದು ಇದರಿಂದಾಗಿ ವಿವಿಧ ಬ್ರ್ಯಾಂಡ್ ಮದ್ಯದ ಬೆಲೆ 180 ml ದರ ಕನಿಷ್ಠ 3 ರೂಪಾಯಿಯಿಂದ 30 ರೂಪಾಯಿವರೆಗೆ ಹೆಚ್ಚಳವಾಗಿದೆ ಎಂದು ಹೇಳಲಾಗಿದೆ। ನೋಡಿದ್ರಲ್ಲ ವೀಕ್ಷಕರ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು। ಶುಭ ದಿನ।